ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ರುಬ್ಬಕಲ್ಲು ಅಥವಾ ಅರಿಯೋ ಕಲ್ಲನ್ನ ಹೇಗೆ ಉಪಯೋಗಿಸೋದು ಅಂತ ತೋರಿಸ್ತೀನಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಆ್ಯಂಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ದಟ್ ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಆ್ಯಂಡ್ ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಲೋಕಲ್ ಶಾಪಲ್ಲೇ. ನಿಮಗೆ ಬೇಕಾದ್ರೆ ಆನ್ಲೈನಲ್ಲಿ ಕೂಡ ಅವೈಲಬಲ್ ಇದೆ. ನಿಮಗೆ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಕಂಪ್ಯಾರಿಟಿವ್ಲಿ ಆನ್ಲೈನ್ಗಿಂತ ಲೋಕಲ್ ಶಾಪಲ್ಲೇ ಕಮ್ಮಿ ಅಂತ ಅನ್ನಿಸ್ತು. ನಿಮಗೆ ಯಾವ್ದು ಅನುಕೂಲವೋ ಆ ಥರ ತೊಗೊಳ್ಳಿ. ಆ್ಯಂಡ್ ಇದನ್ನು ಈಗ ನಾನು ಸ್ಕ್ರಬ್ಬರ್ನ ಯೂಸ್ ಮಾಡಿಬಿಟ್ಟು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ಸ್ಟೆಪ್ ಒನ್ನು. ನಾನಿಲ್ಲಿ ಅಕ್ಕಿನ ಯೂಸ್ ಮಾಡ್ತಿದ್ದೀನಿ. ಬೇಕಿದ್ರೆ ನೀವು ಹುಳಿ ಕಾಳು ಕೂಡ ಹಾಕ್ಕೊಂಡು ಅರ್ಕೊಳ್ಬೋದು. ಇದನ್ನು ನಾನಿಲ್ಲಿ ಕಲ್ಲಿನ ಮೇಲೆ ಹಾಕ್ಕೊಂಡು ಈಗ ಅರ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಕಲ್ಲಿನಲ್ಲಿರೋ ಸಣ್ಣ ಸಣ್ಣ ಕಲ್ಲಿನ ಚೂರಾಗಲಿ ಧೂಳಾಗಲಿ ಹೊರಗಡೆ ಬರುತ್ತೆ. ಹರಿಯುವಾಗ ಕಲ್ಲು ಕೂಡ ರೊಟೇಟ್ ಮಾಡ್ಕೊಂಡು ಹರಿಬೇಕು. ಏಕೆ ಅಂದರೆ ಹರಿಯೋ ಕಲ್ಲಲ್ಲೂ ಕೂಡ ಕಲ್ಲಿನ ಚೂರು ಡಸ್ಟು ಎಲ್ಲ ಇರುತ್ತೆ, ಅದು ಕೂಡ ಆಚೆ ಬರಬೇಕು. ಹಳೆ ಅಕ್ಕಿ ಏನಿದೆಯೋ ಅದನ್ನೇ ಈ ರೀತಿ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಏಕೆ ಅಂದರೆ ನಾವು ಈ ಅಕ್ಕಿನ ತಿನ್ನೋದಕ್ಕೆ ಯೂಸ್ ಮಾಡೋ ಹಾಗಿಲ್ಲ. ಆ್ಯಂಡ್ ಇದನ್ನು ಕೂಡ ಅದೇ ಪ್ರೊಸೀಜರಲ್ಲಿ ಮಾಡಬೇಕು. ರಾ ರೈಸ್ ಹಾಕ್ಕೊಂಡು ಗ್ರೈಂಡ್ ಮಾಡ್ತಾ ಇದ್ದೀನಿ. ಈಗ ನಾನು ಮತ್ತೆ ಇದನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸ್ಕ್ರಬ್ಬರ್ನ ಯೂಸ್ ಮಾಡಿಬಿಟ್ಟು ಎಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸೆಕೆಂಡ್ ಸ್ಟೆಪ್ಪು. ನಾನಿಲ್ಲಿ ನೆನೆಸಿರೋ ಅಕ್ಕಿನ ಹಾಕ್ಕೊಂಡು ಅರ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದನ್ನು ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಅರ್ಕೊಳ್ಬೇಕು. ಕಲ್ಲು ಕೂಡ ರೊಟೇಟ್ ಮಾಡ್ಕೊಂಡು ಅರ್ಕೊಳ್ಬೇಕಾಗುತ್ತೆ. ಇದೇ ಪ್ರೊಸೀಜರ್ನ ನೀವು 3-4 ಸತಿ ಮಾಡಬೇಕಾಗುತ್ತೆ. ಏನು ಅಕ್ಕಿ ಇದೆಯೋ ಅದು ಕಲರು ಡಾರ್ಕ್ ಕಲರ್ ಆಗಿರುತ್ತಲ್ಲ, ಅದು ಲೈಟ್ ಕಲರ್ ಬರೋವರೆಗೂ ನೀವು ಮಾಡ್ಕೊಳ್ಬೇಕು. ಈ ರೀತಿ ನೀವು 2-3 ಸತಿ ಮಾಡ್ಕೊಳ್ಬೇಕಾಗತ್ತೆ. ಒಂದೇ ದಿನ ಮಾಡಬೇಕು ಅಂತ ಏನಿಲ್ಲ, ದಿನಕ್ಕೆ ಒಂದು ಸತಿ ಮಾಡಿದ್ರೆ ಸಾಕಾಗುತ್ತೆ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಅಕ್ಕಿ ಸ್ವಲ್ಪ ಗ್ರೇ ಕಲರ್ ಆಗಿದೆ. ಇದು ವೈಟ್ ಕಲರ್ ಬರೋವರೆಗೂ ನಾವು ಮಾಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಇದನ್ನು ನನಗೆ ಇಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಹೇಳಿದ್ನಲ್ಲ, ಇದೇ ಪ್ರೊಸೀಜರ್ನ 2-3 ಸತಿ ಮಾಡಬೇಕು. ಇದು ನಾನು ಸೆಕೆಂಡ್ ಟೈಮ್ ಅರ್ಕೊಳ್ತಾ ಇರೋದು, ನೆಕ್ಸ್ಟ್ ಡೇ. ಇದು ನಾನು 3ನೇ ಬಾರಿ ಅರ್ಕೊಳ್ತಾ ಇರೋದು. 3ನೇ ಬಾರಿ ಆದಮೇಲೆ ನಾನು ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಟಬ್ಬಲ್ಲಿ ನೀರು ಹಾಕ್ಬಿಟ್ಟು ಓವರ್ ನೈಟ್ ನೆನೆಸಿಟ್ಟಿದ್ದೀನಿ. ಓವರ್ ನೈಟ್ ನೆನೆಸಿಟ್ಮೇಲೆ ಇದನ್ನು ತೆಗೆದ್ಬಿಟ್ಟು ನಾನೀಗ ಇದಕ್ಕೆ ಎಳ್ಳು ಮತ್ತು ಅರಶಿನ ಹಾಕ್ಬಿಟ್ಟು ಅರ್ಕೊಳ್ತಾ ಇದ್ದೀನಿ. ಎಳ್ಳಿನಲ್ಲಿ ಎಣ್ಣೆ ಅಂಶ ಇರುತ್ತೆ, ಸೊ ಎಳ್ಳು ಹಾಕ್ಕೊಂಡು ಮತ್ತು ಅರಶಿನ ಆ್ಯಂಟಿಬಯೋಟಿಕ್ ಅದರಿಂದ ಎರಡೂ ಮಿಕ್ಸ್ ಮಾಡಿಕೊಂಡು ಅರ್ಕೊಳ್ಬೇಕು.
ಹರ್ಕೊಂಡಾಗಿದೆ. ಈಗ ಇದಕ್ಕೆ ನಾನು ಹರಳೆಣ್ಣೆ ಹಚ್ಕೊಳ್ತಾ ಇದ್ದೀನಿ. ಹರಳೆಣ್ಣೆ ಇಲ್ಲ ಅಂದವರು ಅಡುಗೆ ಎಣ್ಣೆ ಕೂಡ ಯೂಸ್ ಮಾಡ್ಕೊಳ್ಬೋದು. ಎಣ್ಣೆಲ್ಲ ಹಚ್ಕೊಂಡ್ಮೇಲೆ 2 ದಿನ ಕಾಲ ಬಿಸಿಲಲ್ಲಿ ಚೆನ್ನಾಗಿ ಒಣಸ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಕಲ್ಲು ಶೈನಿಂಗ್ ಬರುತ್ತೆ. 2 ದಿನ ಆದಮೇಲೆ ನಾನೀಗ ಇದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ, ಮೆಣಸು ಇವೆಲ್ಲ ಹಾಕ್ಕೊಂಡು ಹರ್ಕೊಳ್ತೀನಿ. ಈ ರೀತಿ ಸ್ಟ್ರಾಂಗ್ ಸ್ಮೆಲ್ ಇರೋವಂಥ ಐಟಮ್ನ ಹಾಕ್ಕೊಂಡು ಹರ್ಕೊಳ್ಬೇಕು. ಆ್ಯಂಡ್ ಇದನ್ನು ಯೂಸ್ ಮಾಡೋವಾಗಿಲ್ಲ. ಈ ರೀತಿ ಮಾಡೋದ್ರಿಂದ ಕಲ್ಲು ಚೆನ್ನಾಗಿ ಸ್ಪೈಸಸ್ ಇದನ್ನು ಅಬ್ಸರ್ವ್ ಮಾಡುತ್ತೆ. ಫೈನಲಿ ಕಲ್ಲು ಈಗ ಉಪಯೋಗಿಸೋಕ್ಕೆ ರೆಡಿಯಾಗಿದೆ. ನನಗೆ ಇದನ್ನು ಪಳಗಿಸೋಕ್ಕೆ 1 ವಾರ ಟೈಮ್ ತೊಗೊಳ್ತು. ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಬಂದಿದೆ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.